ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ನನ್ಗೆ ಮಾಡಕ್ಕೇನು ಕೆಲಸ ಇಲ್ಲದೆ ಪಾರ್ವತಿ ಬಗ್ಗೆ ಹೇಳಕ್ ಬಂದಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ ಅಕ್ಕ. ವಿಷಯ ಏನು ಅಂತ ಹೇಳು. ಅಲ್ಲಿಗೆ ಬಂದೆ ಅಕ್ಕ. ಅಲ್ಲ, ಕಳೆದ ವರ್ಷ ಇದೇ ದೇವಸ್ಥಾನದ ಅಧಿಕಾರಿಗಳು ಬಂದಾಗ ಪಾರ್ವತಿ ಎಷ್ಟು ವಿನಯದಿಂದ ವಿನಮ್ರತೆಯಿಂದ ನಡ್ಕೊಂಡಿದ್ಲು, ಗೌರವಪೂರ್ವಕವಾಗಿ. ಅವ್ರು ಎಷ್ಟು ಜನ ಬಂದಿದ್ರು, ಅಷ್ಟು ಜನಕ್ಕೂ ಎಷ್ಟೊಂದು ವೆರೈಟಿ ಅಡುಗೆ ಮಾಡಿ ಊಟ ಬಡಿಸಿದ್ಲು. ಆದ್ರೆ ಇವಾಗ ಹೆಂಗ್ ಮಾತಾಡಿದ್ಲು ನೀವೇ ನೋಡಿದ್ರಲ್ಲ ಅಕ್ಕ. ಬರೀ ಅನ್ನ ಸಾರು ಪಲ್ಯದಲ್ಲಿ ಮುಗಿಸ್ತೀನಿ ಅಂದ್ಲಲ್ಲ. ನಮ್ಮ ಅರಸನ ಕೋಟೆ ಮರ್ಯಾದೆ ಏನಾಗ್ಬೇಕಕ್ಕ? ನನ್ನ ಸೊಸೆ ಏನೇ ಮಾಡಿದ್ರು ಅದಕ್ಕೆ ಒಂದು ಕಾರಣ ಇರುತ್ತೆ. ಕಳೆದ ಸರ್ತಿ ಇವರೆಲ್ಲ ನಮ್ಮ ಮನೆಗೆ ಬಂದಿದ್ದಾಗ ನಾನೇ ಕೈಯಾರ ಪಾಯಸ ಮಾಡಿ ಬಡಿಸಿದ್ದೆ. ನಾನು ತಪ್ಪು ತಿಳ್ಕೊತೀನೋ ಅಥವಾ ದೊಡ್ಡವ್ರ ಮನೇಲಿ ಕೊಟ್ಟಿದ್ದನ್ನ ಬೇಡ ಅಂತ ಹೇಗೆ ಹೇಳೋದು ಅನ್ನೋ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕು ಅವರೆಲ್ಲರೂ ಎರಡೆರಡು ಸಲ ಪಾಯಸ ಹಾಕ್ಕೊಂಡು ತಿಂದಿದ್ರು. ಅವರಲ್ಲಿ ಇಬ್ಬರಿಗೆ ಶುಗರ್ ಇಂಬ್ಯಾಲೆನ್ಸ್ ಇದೆ, ಆಮೇಲೆ ಅವರ ಆರೋಗ್ಯದಲ್ಲಿ ಏರ್ಪೇರಾಯ್ತಂತೆ. ಇದನ್ನೆಲ್ಲ ಪಾರ್ವತಿ ನೆನ್ಪಿಟ್ಕೊಂಡಿದ್ಲು. ಇಂಥ ಇಕ್ಕಟ್ಟಿನ ಪರಿಸ್ಥಿತಿನ ನಿಭಾಯಿಸೋದಿದೆಯಲ್ಲ, ಇದಕ್ಕೆ ಒಳ್ಳೆತನ ಅಂತ ಹೇಳ್ತಾರೆ. ಪಾರ್ವತಿಗೆ ಅಂಥ ಒಳ್ಳೆತನ ಇದೆ. ಅಲ್ಲ ಅಕ್ಕ, ಇಬ್ರಿಗೆ ಶುಗರ್ ಇತ್ತು ಸರಿ, ಇನ್ನೊಬ್ರಿಗೂ ಬರೀ ಅನ್ನ ಸಾರು ಪಲ್ಯ ಹಾಕೋದಾ? ತಪ್ಪಲ್ವಾ ಅಕ್ಕ? ಸಿಹಿ ಮಾಡಿದ್ರೆ ತಾನೇ ಸಮಸ್ಯೆ ಬರೋದು ಅಂತ ಪಾಯಸ ಮಾಡ್ಲಿಲ್ಲ ಅಷ್ಟೇ. ಅಲ್ಲ ದಾಮಿನಿ, ಒಬ್ರಿಗೆ ಪಾಯಸ ಕೊಟ್ಟು ಇನ್ನಿಬ್ರಿಗೆ ಕೊಡದೇನೆ ಅವ್ರು ತಿನ್ನೋದು ಬೇಡ ನೀವು ಮಾತ್ರ ತಿನ್ನಿ ಅಂತ ಹೇಳಕ್ಕಾಗುತ್ತಾ? ಪಂಕ್ತಿ ಭೇದ ಮಾಡಿದಾಗಲ್ವಾ? ಬರೀ ಅನ್ನ ಸಾರು ಪಲ್ಯ ಮಾಡಿಬಡಿಸಿದ್ರಿಂದ ನಮ್ಮ ಮನೆಯ ಗೌರವ ಏನು ಕಡಿಮೆ ಆಗಿಲ್ಲ. ಬದಲಿಗೆ ಮನೆಗೆ ಬಂದಿರೋ ಅತಿಥಿಗಳ ಆರೋಗ್ಯದ ಕಡೆಗೆ ವಿಶೇಷವಾಗಿ ಗಮನ ಕೊಡ್ತಿದ್ದಾರೆ ಅನ್ನೋ ಗೌರವ ಹೆಚ್ಚಾಗಿದೆ. ನನ್ನ ಅದೆಷ್ಟು ನಂಬ್ತೀರಾ ಅತ್ತಮ್ಮ? ನನ್ನ ಸೊಸೆ ಬರೀ ಅನ್ನ ಸಾರು ಪಲ್ಯನೇ ಮಾಡಿಬಡಿಸಿದ್ರು ಕೂಡ ಅದ್ರ ರುಚಿ ಹೇಗಿತ್ತು? ನೀನು ಹೊಟ್ಟೆ ತುಂಬ ಊಟ ಮಾಡಿದೆಯಲ್ಲ, ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದ ರುಚಿ ತರನೇ ಇರಲಿಲ್ಲ. ಮ್ಯಾಮ್, ಅಕೌಂಟೆಂಟ್ ಬಂದಿದ್ದಾರೆ, ಅವ್ರು ನಿಮ್ ಜೊತೆ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ಮುರಳಿ ಅವರ? ಹಾ ಮ್ಯಾಮ್. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡುವಂಥದ್ದು ಏನಿದೆ ಗೊತ್ತಿಲ್ಲ ಮ್ಯಾಮ್. ಪ್ರೀತು ಕಾಲ್ ಮಾಡಿದ್ದ, ಅವನ ಹೆಂಡತಿ ಮೊಬೈಲಲ್ಲಿ ಇದ್ದ ನಮ್ಮ ನಂಬರ್ನ ಡಿಲೀಟ್ ಮಾಡಿದಾನಂತೆ. ಅಲ್ಲ ಅರು, ಜನನಿ ನಮಗೆ ಕಾಲ್ ಮಾಡಿದ್ದಕ್ಕೆ ನಿನ್ನಕ್ಕೆ ಇಷ್ಟೊಂದು ಪ್ಯಾನಿಕ್ ಆಗಿದೆಯಾ ಅಣ್ಣ? ಜನನಿ ಆ ವೀರಯ್ಯ ದೇವನ ಮಗಳು. ಆ ವೀರಯ್ಯ ದೇವ ಯಾರು? ಕೆರಳಿದ ಸಿಂಹ, ಆ ಸಿಂಹದ ಮರಿಯುಳು. ಅದಲ್ಲದೆ ಪಾರ್ವತಿನೇ ನೋಡಿಕೊಂಡು ಬೆಳೆದವಳು. ಅವಳ ಸ್ಟ್ರೆಂತ್ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್, ಪ್ರೀತು ವಿಡಿಯೋ ಫೇಕ್. ಅದು ಫೇಕ್ ಅಂತ ಅವನಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವನು ಅವನದೇ ಆದ ಟೆನ್ಷನ್ಸಲ್ಲಿ ಮುಳುಗಿದ್ದಾನೆ. ಇದನ್ನು ಚೆಕ್ ಮಾಡೋದಕ್ಕೆ ಅವನಿಗೆ ಟೈಮ್ ಇಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ, ಸೀಕ್ರೆಟ್ ಅನ್ನೋದು ವಿಷಯ ಒಬ್ರಿಗೆ ಗೊತ್ತಿದ್ರೆ ಮಾತ್ರ, ಆದರೆ ಇಲ್ಲಿ ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಿದೆ. ಅದು ನಾವು ಆಯ್ಕೆ ಮಾಡಿಕೊಂಡವರು. ಇದೇನಾದರೂ ಜನನಿಗೆ ಗೊತ್ತಾದರೆ ಅವಳು ಪಾರ್ವತಿ ಥರ ಪತ್ತೆದಾರಿಕೆ ಶುರು ಮಾಡ್ತಾಳೆ. ಆಗೇನಾಗುತ್ತೆ ಗೊತ್ತಾ, ಅನನ್ಯನ ಸೆಲ್ ಪಕ್ಕದಲ್ಲಿ ನೀನು, ನಿನ್ನ ಸೆಲ್ ಎದುರುಗಡೆ ನಾನು, ನಾವು ಮೂರು ಜನ ಮುಖಾಮುಖ ನೋಡಿಕೊಂಡು ಜೈಲಲ್ಲಿರಬೇಕಾಗತ್ತೆ. ನಾವು ಅರಸನ ಕೋಟೆ ಅನ್ನೋ ಜೇನುಗೂಡಿಗೆ ಕಲ್ಲಿಸ್ತಿದ್ದೀವಿ. ಆ ಜೇನು ನೊಣಗಳು
ನಮ್ಮನ್ನ ಕಚ್ಚದೇ ಇರೋ ಹಾಗೆ ನೋಡ್ಕೋಬೇಕು. ಅಲ್ಲ ಅದು ಈಗ ಹೇಗಿದ್ರು ಅವಳ ಮೊಬೈಲಿಂದ ನಮ್ಮ ನಂಬರ್ ಡಿಲೀಟ್ ಆಗ್ಬಿಟ್ಟಿದ್ಯಲ್ಲ, ಸೊ ಡೋಂಟ್ ವರಿ ಅಣ್ಣ. ಆಗಿದ್ದಾಗೋಗಿದೆ, ಆದ್ರೆ ಮುಂದಕ್ಕೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದು ನೀನಾದ್ರೂ ಸರಿ, ನಾನಾದ್ರೂ ಸರಿ. ಅನನ್ಯ ನಾನು ಇವಳು ಜೈಲ ಅಪ್ಪ, ವೀರಯ್ಯನ ಮಗಳ ಅಪ್ಪ. ನಾನು ಹೇಳಿದ್ದೆಲ್ಲ ನೆನಪಿದೆ ಸರ್? ಹಾಂ ನೆನಪಿದೆ ಸರ್. ಸರಿ ಕೊಡು. ಅಮ್ಮ ಬರ್ತಾ ಇದ್ದಾರೆ, ಆರಾಮಾಗಿ ಮಾತಾಡಿ. ಆಯ್ತು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಮುರಳಿಯವರೇ ಕೂತ್ಕೊಳ್ಳಿ. ಪ್ರತಿ ಸರ್ತಿ ನಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನೆಲ್ಲ ಆದಿಗೆ ರಿಪೋರ್ಟ್ ಮಾಡ್ತಾ ಇದ್ರೆ ಪ್ರತ್ಯೇಕವಾಗಿ ನನ್ನನ್ನೇ ನೋಡಿ ಮಾತಾಡಬೇಕು ಅಂತ ಬಂದಿದ್ದು ಉದ್ದೇಶ. ಅದು ಆದಿತ್ಯ ಅವ್ರ ಬಗ್ಗೆ ಮಾತನಾಡಬೇಕಿತ್ತು ಮೇಡಮ್. ಆದಿತ್ಯನ ಬಗ್ಗೆನಾ? ಏನು? ಆದಿತ್ಯ ಸರ್ ಕಂಪ್ನಿ ಅಕೌಂಟ್ ಇಂದ ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ 50 ಲಕ್ಷ ಅಮೌಂಟ್ ನ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಕ್ ಹೇಳಿದ್ದಾರೆ ಮೇಡಮ್. ದೊಡ್ಡ ಅಮೌಂಟ್ ಅಲ್ವಾ, ನಿಮ್ ಗಮನಕ್ಕೆ ತಿಳಿಸೋಣ ಅಂತ ಬಂದೆ ಮೇಡಮ್. ಅಷ್ಟೇ ತಾನೇ? ಟ್ರಾನ್ಸ್ಫರ್ ಮಾಡಿ, ಅದನ್ನ ಹೇಳೋದಕ್ಕೆ, ನನ್ನ ಹತ್ರ ಕೇಳೋದಕ್ಕೆ ಇಲ್ಲಿವರೆಗೂ ಬಂದ್ರ? ನನ್ನ ಮಗ ತಾನೆ, ಖಂಡಿತ ಟ್ರಾನ್ಸ್ಫರ್ ಮಾಡಿ. ನನ್ನ ಹೆಸರಲ್ಲೋ ರಘು ಹೆಸರಲ್ಲೋ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕೆ ಅಂತ ಕೇಳಿರ್ತಾನೆ. ಸಾರಿ ಮೇಡಮ್, ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿರೋದು ನಿಮ್ಮ ಯಾರ ಹೆಸರಲ್ಲೂ ಅಲ್ಲ, ಅವ್ರ ಮಿಸಸ್ ಪಾರ್ವತಿ ಅವರ ಹೆಸರಲ್ಲಿ. ಅಯ್ಯೋ ದೇವ್ರೇ, 50 ಲಕ್ಷನ? ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ, ಅದಕ್ಕೆ ಅಕ್ಕ ಅವಳು ಈ ಮನೇನ ಲೂಟಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಅದರ ಮೊದಲನೇ ಭಾಗವಾಗಿ 50 ಲಕ್ಷನ ಖರ್ಚು ಮಾಡಿಸ್ತಾ ಇದ್ದಾಳೆ. ಆಮಾ, ಪಾರ್ವತಿ ಹೆಸರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದೀಯಂತೆ, ಹೌದಾ? ಹೌದಮ್ಮ. ಶಕ್ತಿದೆಯಪ್ಪ, ಇಟ್ಸ್ ಅ ವೆರಿ ಗುಡ್ ಡಿಸಿಷನ್. ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದೀಯ ನೀನು. ಮುರಳಿಯವರೇ, ಇದು ತುಂಬಾ ಸಂತೋಷದ ವಿಚಾರ. ಇಷ್ಟು ವರ್ಷ ಆದಿ ತನ್ನ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಿರ್ಲಿಲ್ಲ, ಈಗ ಅವನ ಹೆಂಡತಿ ಬಗ್ಗೆ ಯೋಚಿಸ್ತಿದ್ದಾನೆ ಅಂತಂದ್ರೆ ದಿಸ್ ಇಸ್ ಅ ವೆಲ್ಕಮ್ ಜೆಸ್ಚರ್. ಅವನು ಕೇಳಿದಷ್ಟು ಹಣನ ಅವನಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ಬಿಡಿ. ಇನ್ನು ಮುಂದೇನೂ ಅಷ್ಟೇ, ಅವನು ಎಷ್ಟು ಹಣ ಕೇಳ್ತಾನೋ ಅದನ್ನು ಟ್ರಾನ್ಸ್ಫರ್ ನೀವೇ ಮಾಡಿಬಿಡ್ಬೇಕು. ನನ್ನ ಹತ್ರ ಹೇಳೋದು ಕೇಳೋದು ಇದೆಲ್ಲ ತೊಂದರೆ ತಗೊಳ್ಳೇಬೇಡಿ. ಸರಿ ಮೇಡಮ್. ಆದಿ ನನ್ನ ಮಗ, ತನಗೋಸ್ಕರ ಇಷ್ಟು ವರ್ಷ ಯೋಚನೆ ಮಾಡದೇ ಇದ್ದವನು ಹೆಂಡತಿ ಹೆಸರಿಗೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದಾನೆ ಅಂತಂದ್ರೆ ಅದು ಖುಷಿ ಪಡುವಂತ ವಿಷಯ ಅಲ್ವಾ? ಅದು ಅವನ ಅಧಿಕಾರ, ಆ ಅಧಿಕಾರ ಅವನಿಗೆ ಯಾವತ್ತೂ ಇರುತ್ತೆ. ಅತ್ತಮ್ಮನ ದೃಷ್ಟಿಲಿ ನಾವ್ ಎಷ್ಟೇ ಕೆಟ್ಟೋರಾಗ್ಬೇಕು ಅಂತ ಅನ್ಕೊಂಡ್ರು ಆಗ್ತಾನೆ ಇಲ್ವಲ್ಲ? ಮುರಳಿಯವರೇ,
ನನಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಮ್ಮ ಆದಿಗೂ ಇದೆ. ಅವನು ಏನೇ ಕೇಳಿದ್ರು ಕೊಡಬೇಕು. ಯಾಕೆ ಏನು ಅಂತ ಪ್ರಶ್ನೆ ಕೇಳಬಾರ್ದು, ಇಲ್ಲ ಅಂತ ಹೇಳಲೇಬಾರ್ದು. ಓಕೆ ಸರಿ ಮೇಡಮ್. ಸರ್, ಇನ್ನು ಆಫ್ ಒನ್ ಅವರಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ ಸರ್. ಅದರ ಅಗತ್ಯ ಇಲ್ಲ. ನಾನು ಯಾವ ಪ್ರಾಪರ್ಟಿನೂ ತಗೋತಾ ಇಲ್ಲ. ಕಂಪ್ನಿ ಹಣ ಕಂಪ್ನಿ ಅಕೌಂಟಲ್ಲೇ ಇರಲಿ, ಬಟ್ ಈ ವಿಷಯ ಅಮ್ಮನ ಗಮನಕ್ಕೆ ಬರೋದು ಬೇಡ, ಪ್ಲೀಸ್. ಸರಿ ಸರ್, ನಾನು ಇನ್ನು ಬರ್ತೀನಿ ಸರ್. ಏನಾಗಿದೆ ಈ ಮನೆಯವ್ರಿಗೆ ಅಂತ ಆದಿ ಪಾರ್ವತಿ ಯಾಕೋ ಇತ್ತೀಚೆಗೆ ಹೇಗೆಗೋ ನಡ್ಕೊಳ್ತಿದ್ದಾರೆ. ನನ್ನನ್ನೇನಾದ್ರೂ ಬಕ್ರ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರಾ ಅಂತ. ಇದ್ರು ಇರಬಹುದು, ಯಾವ್ದಕ್ಕೂ ನನ್ ಹುಷಾರಲ್ಲಿ ನಾನು ಇರ್ಬೇಕು. ಮೋನಿಕಾ, ಏನು ಅರ್ಸನ ಕೋಟೆಯ ಹಾಟ್ ನ್ಯೂಸ್? ಏನಿಲ್ಲ ಮೇಡಮ್, ಎಲ್ಲ ಮಾಮೂಲಿ ಕಥೆನೆ. ಆ ಪಾರ್ವತಿ ಎಲ್ರಿಗೂ ತನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಬರ್ಲಿ ಅಂತ ತನ್ನ ಪಬ್ಲಿಸಿಟಿಗೋಸ್ಕರ ಅಖಿಲ ಕೊಟ್ಟಿದ್ದ 500,000 ರೂಪಾಯಿನ ತನ್ನ ಹೆಸರಲ್ಲಿ ಆಶ್ರಮಕ್ಕೆ ದಾನ ಮಾಡಿದಾಳೆ. ಕಂಡನ್ ಕಿವಿ ಓದಿ ತನ್ನ ಹೆಸರಲ್ಲೇ ಪ್ರಾಪರ್ಟಿ ಕೂಡ ಮಾಡ್ಕೋತಿದ್ದಾಳೆ. ಆದ್ರೆ ನನಗೊಂದು ಡೌಟು ಮೇಡಮ್. ಇದೆಲ್ಲ ಅಖಿಲ ಅವರಿಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ವಾ, ಅಥವಾ ಗೊತ್ತಾಗದೇ ಇರೋ ತರ ಆಕ್ಟಿಂಗ್ ಮಾಡ್ತಾ ಇದ್ದಾರಾ ಅಂತ? ಯಾಕಂದ್ರೆ ಅಂತ ಸೆನ್ಸಿಟಿವ್ ಲೇಡಿ ಇದನ್ನ ನೆಗೆಟಿವ್ ಆಗಿ ತಗೊಂತಾನೆ ಅಲ್ವಲ್ಲ. ನೀನಲ್ಲಿ ನಡೀತಿರೋದು ಸರಿಯಾಗಿ ಅಬ್ಸರ್ವ್ ಮಾಡ್ತಿಲ್ಲ. ಪಾರ್ವತಿಗೆ ಆಸ್ತಿ ಮೇಲೆ ಆಸೆ ಇಲ್ಲ, ತನಗೆ ಹೆಸರು ಮಾಡ್ಬೇಕನ್ನೋ ಆಸೆನೂ ಅವಳಿಗಿಲ್ಲ. ಇದ್ರ ಹಿಂದೆ ಬೇರೆ ಏನೋ ಐಡಿಯಾ ಇದೆ, ಅದನ್ನ ನೀನ್ ನೋಟಿಸ್ ಮಾಡ್ತಿಲ್ಲ ಅಷ್ಟೆ. ಅಲ್ಲ, ನೀನ್ ಅಲ್ಲಿ ಏನ್ ಮಾಡ್ತಿದ್ಯಾ ಮೋನಿಕಾ? ನಮ್ಮ ಫಸ್ಟ್ ಪ್ರಯಾರಿಟಿ ಪ್ರೀತು ಆಸ್ತಿಯಲ್ಲಿ ಭಾಗ ಯಾವಾಗ ಕೇಳ್ತಾನೆ ಅನ್ನೋದು. ಅವನದ್ ಕೇಳಿದ್ಮೇಲೆ ಆ ಮನೇಲಿ ಏನ್ ನಡೀತೆ ಅನ್ನೋ ವಿಷಯನ ನೀನ್ ನಮಗೆ ಅಪ್ಡೇಟ್ ಮಾಡ್ಬೇಕು. ಆದ್ರೆ ನೀನ್ ಆ ವಿಷಯದ ಬಗ್ಗೆ ಏನು ಗಮನನೇ ಹರಿಸ್ತಿಲ್ವಲ್ಲ, ಯಾಕೆ ಏನ್ ನೋಡ್ತಾ ಇದ್ದೆ ನಿನ್ ತಲೆಯಲ್ಲಿ? ಅವ್ನು ಬಂದಿದ್ದ ವಿಷಯನ ಇವ್ರ ಹತ್ರ ಏನಾದರೂ ಹೇಳ್ಕೊಳ್ಳ, ಇವರೇ ಡೀಲ್ ಮಾಡ್ಬೋದು. ಬೇಡ ಬೇಡ, ಇವ್ರ ಫಸ್ಟ್ ಪ್ರಯಾರಿಟಿ ಏನಿದ್ರು ಅರ್ಸನ್ ಕೋಟೆನ ನಾಶ ಮಾಡೋದು. ಇವರೆಲ್ಲ ನನ್ನ ಪರ್ಸ್ನಲ್ ವಿಷಯ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೇನು ಮಾತಾಡ್ತಿಲ್ಲ? ಸಾರಿ ಮೇಡಮ್, ಇನ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಹಾಗೆ ನಂಗೆ ಇಲ್ಲಿ ಅರ್ಥ ಆಗದಿರೋ ಥರ ಏನಾದರೂ ನಡೀತಿದ್ಯಾ ಅಂತಲೂ ಪತ್ತೆ ಮಾಡ್ತೀನಿ. ಸರಿ ಸರಿ, ನಾನು ನೋಡ್ತೀನಿ, ಬಾಯ್. ಈ ಪ್ರೀತು ಒಬ್ಬ ಆಸ್ತಿಲ್ ಪಾಲ್ ಕೇಳ್ಬಿಟ್ರೆ ನಮ್ ಎಲ್ಲಾ ಟೆನ್ಷನ್ಗಳಿಗೂ ಫುಲ್ ಸ್ಟಾಪ್ ಇಟ್ಟ ಹಾಗೆ. ಲವ್ ಪ್ರೀತು ಆಸ್ತಿಲ್ ಪಾಲ್ ಕೇಳ್ಬಿಡಪ್ಪ. ಅಮ್ಮ ಆಶ್ರಮಕ್ಕೆ ಅಂತ ಕೊಟ್ಟ ದುಡ್ಡನ್ನ ನೀನು ನಿನ್ನ ಹೆಸರಲ್ಲಿ ಕೊಟ್ಟು ರಶೀದಿ ಹಾಕಿಸ್ತೆ. ದೇವಸ್ಥಾನದಿಂದ ಬಂದ ಟ್ರಸ್ಟ್ಗಳಿಗೆ ಅಮ್ಮ ಊಟ ಹಾಕು ಅಂದಾಗ ನೀನು ಬರೀ ಸಾರು ಪಲ್ಯ ಸಾಕು ಅಲ್ವಾ ಅಂತ ಅಮ್ಮಂಗೆ ಹೇಳಿದೆ. ಇವತ್ತು ನಾನು ಅಕೌಂಟೆಂಟ್ನ ಮನೆಗೆ ಕರೆಸಿ ನಿನ್ನ ಹೆಸರಲ್ಲಿ ಪ್ರಾಪರ್ಟಿ ತಗೊಳ್ತಾ ಇದ್ದೀವಿ ಅಂತಲೂ ಹೇಳಿಸ್ದೆ. ಇಷ್ಟೆಲ್ಲ ಮಾಡಿದ್ರು ಅಮ್ಮಂಗೆ ನಮ್ಮ ಮೇಲೆ ಒಂಚೂರು ಬೇಜಾರಾಗ್ತಾ ಇಲ್ವಲ್ಲ?
ಬೈಯೋದ್ರ ಬದಲು ಹೊಗಳ್ತಾ ಇದ್ದಾರೆ. ನೆಗೆಟಿವ್ ಆಗಿ ತಗೊಳ್ತಾರೆ ಅಂತ ಅಂದ್ಕೊಂಡ್ರೆ ಪ್ರತಿ ಒಂದೂ ಪಾಸಿಟಿವ್ ಆಗಿ ತಗೊಳ್ತಾ ಇದಾರಲ್ಲ, ಇವ್ರ ಮನ್ಸನ್ನು ಕೆಡ್ಸೋಕೆ ಇನ್ನೂ ಏನ್ ಮಾಡ್ಬೇಕು? ಆಸ್ತಿಲಿ ಪಾಲ್ ಕೇಳ್ಬೇಕು. ನಮ್ ಹತ್ರ ಉಳ್ದಿರೋ ಕೊನೆ ಅಸ್ತ್ರ ಅಂದ್ರೆ ಅದೊಂದೇ ಯಜಮಾನ್ರೆ. ಅತ್ಯಮ್ಮನ ಹತ್ರ ಆಸ್ತಿಲಿ ಪಾಲ್ ಕೇಳೋದ್ರಿಂದ ನಾವು ಅವ್ರ ದೃಷ್ಟಿಲಿ ಕೆಟ್ಟೋರಾಗ್ತೀವಿ, ಆಗ ನಾವ್ ಅನ್ಕೊಂಡಿರೋ ಕೆಲ್ಸ ನೆರವೇರುತ್ತೆ. ನಿಜ. ಇವಾಗ ನಮ್ಮ ಮುಂದೆ ಇರೋದು ಅದೊಂದೇ ಆಯ್ಕೆ. ನಾಳೆಗೆ ರೀತುಗೆ ಅವನ ಶತ್ರುಗಳು ಕೊಟ್ಟಿರೋ ಟೈಮ್ ಮುಗ್ದು ಹೋಗುತ್ತೆ. ಹಾಗಾಗಿ ನಾವು ನಾಳೆ ಆಸ್ತಿಲಿ ಪಾಲ್ ಕೇಳಲೇಬೇಕು, ಇಲ್ಲಾಂದ್ರೆ ಪ್ರೀತು ಕೇಳ್ತಾನೆ. ಹಾಗೇನಾದ್ರೂ ಆದರೆ ಅಮ್ಮ ಅವನ ಬಗ್ಗೆ ತಪ್ಪಾಗಿ ತಿಳ್ಕೋತಾರೆ, ಆಮೇಲೆ ಅವನಿಗೆ ಈ ಮನೇಲಿ ಯಾವ ಬೆಲೆನೂ ಇರಲ್ಲ. ಇಲ್ಲ, ಹಾಗಾಗಬಾರ್ದು. ನನ್ನ ತಮ್ಮಂಗೋಸ್ಕರ ನಾನು ಕೆಟ್ಟವನಾಗ್ತೀನಿ. ಅಮ್ಮಂಗೆ ನಂಬೆಲ್ಲ ಅಸಹ್ಯ ಬರೋ ಥರ ಮಾಡ್ತೀನಿ. ಅಮ್ಮ ನಮ್ಮೇಲಿಟ್ಟಿರೋ ನಂಬಿಕೆನ ಸುಳ್ಳು ಮಾಡಲೇಬೇಕು. ಆದರೆ ಯಾಕೋ ಧೈರ್ಯನೇ ಬರ್ತಾ ಇಲ್ಲ ಪಾರು. ಧೈರ್ಯ ತಗೊಳ್ಳೇಬೇಕು. ನನ್ನ ತಮ್ಮಂಗೋಸ್ಕರ ನನ್ನ ಧೈರ್ಯ ತಗೊಳ್ಳೇಬೇಕು. ನಮಗೆ ನಿಮ್ಮ ಜೊತೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ನಾನು ನನ್ನ ಹೆಂಡತಿ ಈ ಮನೆ ಬಿಟ್ಟು ಎಲ್ಲಾದರೂ ದೂರ ಹೋಗಿ ಬೇರೆ ಮನೆ ಮಾಡ್ಕೊಂಡು ನಮ್ಮ ಪಾಡಿ ನಾವು ಇದ್ಬಿಡ್ತೀವಿ. ನಮ್ಗೆ ಯಾರ ಸವಾಸನೂ ಬೇಡ. ನಮ್ಮ ಪಾಲಿಗೆ ಬರಬೇಕಾಗಿದ್ದನ್ನ ನಮಗೆ ಕೊಟ್ಬಿಡಿ ಅಂತ ಕೇಳ್ತೀನಿ ಪಾರು. ನಿಮ್ ಮಾತಿಂದ ನನಗೆ ಇಷ್ಟು ನೋವಾಗ್ತದೆ ಅಂದ್ರೆ ಇನ್ ಅತ್ತೆಮ್ಮನ ಮನ್ಸಿಗೆ ಇನ್ನು ಇಷ್ಟು ನೋವಾಗಲ್ಲ ಯಜಮಾನ್ರೆ. ಆಗುತ್ತೆ ಅನ್ನೋದು ನನಗೂ ಅರ್ಥ ಆಗುತ್ತೆ ಪಾರು. ಆದ್ರೆ ನಾನ್ ಕೇಳಲಿಲ್ಲ ಅಂದ್ರೆ ಪ್ರೀತು ಕೇಳ್ತಾನೆ, ಅವಾಗ ಅವನ ಜೀವನ ಹಾಳಾಗೋಗುತ್ತೆ. ನಾನ್ ಕೇಳೋದ್ರಿಂದನೂ ಅಮ್ಮನ ಮನ್ಸಿಗೆ ನೋವಾಗುತ್ತೆ ಅನ್ನೋದು ನಿಜ. ಆದ್ರೆ ಆದಷ್ಟು ಬೇಗ ನಾವ್ ಅನ್ಕೊಂಡಿರೋ ಕೆಲ್ಸನ ಮಾಡಿ ಮುಗಿಸಿ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಪಾರು. ನಾವ್ ಯಾಕೆ ಆಸ್ತಿ ಭಾಗ ಕೇಳಿದ್ವಿ ಅಂತ ಅವ್ರಿಗೆ ಹೇಳೋಣ. ಅವ್ರು ನಮ್ಮನ್ನ ಖಂಡಿತ ಕ್ಷಮಿಸ್ತಾರೆ. ಯೋಚನೆ ಮಾಡ್ಬೇಡ ಪಾರು. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿ ಮುಟ್ಸುತ್ತೆ. ಆಯ್ತು ಯಜಮಾನ್ರೆ, ನಿಮ್ ಎಲ್ಲಾ ಕಷ್ಟ ಸುಖದಲ್ಲೂ ನಾನು ಜೊತೆಯಾಗಿರ್ತೀನಿ. ಆದ್ರೆ ನಾಳೆ 25ನೇ ವರ್ಷದ ಧರ್ಮಾಧಿಕಾರಿಯಾಗಿ ಅತ್ತೆಮ್ಮನೆ ಮುಂದುವರಿಯೋ ಕಾರ್ಯಕ್ರಮ ಇದೆ, ಅದ್ ಮುಗಿದ್ಮೇಲೆ ಕೇಳ್ಬೇಕಾಯ್ತಾ? ಸರಿ. ಯಜಮಾನ್ರೆ,
ಅತ್ತಮ್ಮನ ಹತ್ರ ಪಾಲೇನು ಕೇಳ್ತೀರಾ? ಆದ್ರೆ ಅದಕ್ಕೆ ಕಾರಣ ಬೇಕಲ್ವಾ? ಅತ್ತಮ್ಮ ಏನು ಅಂತ ಪ್ರಶ್ನೆ ಮಾಡಿದ್ರೆ ನೀವು ಏನಂತ ಉತ್ತರ? ಆಸ್ತಿಲಿ ಪಾಲ್ ಕೇಳದೆ ಇದ್ರೆ ಆಗೋದೇ ಇಲ್ವಾ ಪ್ರೀತು? ಹೇಳಿದ್ನಲ್ಲ, ಕೇಳಿಲ್ಲ ಅಂದ್ರೆ ನನ್ನಂತ ಜೀವಂತ ಉಳಿಸಲ್ಲ. ಅಲ್ಲ, ಆಸ್ತಿಲಿ ಪಾಲ್ ಕೇಳಿದ್ರೆ ಅತ್ತೆ ಕೊಡೋದಕ್ಕೆ ಒಪ್ಕೊಳ್ತಾರಾ? ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಇದರಿಂದ ನಿನ್ ಮೇಲೆ ಏನ್ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿದ್ಯಾ ಪ್ರೀತು? ಪರಿಣಾಮ ಏನೇ ಆದ್ರೂ ಫೇಸ್ ಮಾಡಕ್ ನಾನು ರೆಡಿಯಾಗಿದ್ದೀನಿ. ಒಳ್ಳೆ ದಿನಗಳಿಗೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕು. ನಾಳೆನೇ ಆಸ್ತಿಲಿ ಪಾಲ್ ಕೇಳ್ತೀನಿ.